ನಮ್ಮ ಗುರುಗಳಾಗಲೇ ಬಂದವರಲ್ಲೇ, ದ್ರೋಣಾಚಾರ್ಯರು ಉಪ್ಪಿ ಸರ್ ಅವ್ರು ಹೇಳ್ರೆ ನಮಗೆಲ್ಲ ಗುರುಗಳು ಕಾಶಿ ಸರ್ ಅಂದಳಿ. ನಮಗೆ ಆ್ಯಕ್ಚುಲಿ ಉಪ್ಪಿ ಸರ್, ನಾವು ಮನೆಗೆ ಅಣ್ಣವ್ರದ್ದು ಮಿಮಿಕ್ರಿ ಮಾಡೋದು, ನಮ್ಮ ಅಮ್ಮನ ಕೇಳೆ ಸಮ ಬೈದ್ರೆ ಓಹೋ ಹಾಗೇನು ಅಂದರೆ ನೆಗಡ್ತಿದ್ದಾಳೆ ಅಮ್ಮ. ಕಡೆ ಕಡೆಗೆ ಸೂರ್ಯ ಎಸ್ ಎಲ್ ಸಿ ಪಿ ಯು ಸಿ ಪಾಪ ಶುರು ಮಾಡಿಕೊಳ್ಳೆ, ಇವರೊಬ್ಬರು ಮಂಡಿ ಕೂದಲು ಇಷ್ಟು ಬಿಟ್ಕೊಂಡು ಆ ಪ್ಯಾಂಟೆಲ್ಲ ಹಿಂಗೆ ಎತ್ಕೊಂಡೆಲ್ಲ ಬರೀ ಏಳು ಅಂತ ಹೇಳಿ ಹುಬ್ಬೆಲ್ಲ ಹಿಂಗೆಲ್ಲ ಮಾಡೋದೆಲ್ಲ ಮಾಡ್ತಿದ್ರು. ಕಂಡು ನಮ್ಮ ಇವರು ಕುಂದಾಪುರದವ್ರಮ್ರೆ ಇವರೇ ಹೋಗಿ ಹಿಂಗೆಲ್ಲ ಮಾಡ್ರೆ ನಮ್ಗೆ ಎಂಥವ್ರು ಮಾಡೋಕತ್ತ ಅಂದ್ರೆ ಒಳಗೆ ಯಾರಿಗಾದ್ರು ಹೇಳೋಕೆ ನಾಚಿಕೆ ಅತ್ತೆ ಹೇಗತ್ತೆ ತೇಳ್ಕೊಂತೀನಿ ನೀವು ಹೋಗಿ ಮನೆಯಂತ ಮಾಡೋದಿಲ್ಲ ನೀವು ಹೇಳ್ತಾರೆ ಅಚ್ಚ ಚ. ಆದರೆ ಒಂದು ನಂಬಿಕೆ ಕೊಟ್ಟದ್ದು ನಮಗೆ ಉಪ್ಪಿ ಸರ್ ಅಂತ ಅದ್ಭುತ ಕಲಾವಿದರುಗಳು. ಕಡೆಗೆ ಕಾಣಿ ಸಿನಿಮಾ ರಂಗಕ್ಕೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಸ್ ಉಪ್ಪಿ ಬಾಸಿಗೆ ಜೈ. ಕನ್ನಡ ಚಿತ್ರರಂಗಕ್ಕೆ ಕುಂದಾಪುರದ ಕಾಂಟ್ರಿಬ್ಯೂಷನ್, ರಾಜ್ಕುಮಾರ ಅಂತ ಒಂದು ಸಿನಿಮಾನ ಮಾಡಿರುವಂಥ ಸಂತೋಷ್ ಆನಂದರಾಮ್ ಅವರು ಕೂಡ ಕುಂದಾಪುರದವರೇ. ರವಿ ಬಸ್ರವರಾಗಲಿ, ಪ್ರಮೋದ್ ಅವರಾಗಲಿ, ಯೋಗರಾಜ್ ಭಟ್ರು ಕೂಡ ಕುಂದಾಪುರದವರೇ. ಕಾಶಿನಾಥ್ ಅವರು ಉಪ್ಪಿ ಸರ್, ಕೋಕಿಲ ಮೋಹನ್ ಅಂತ ತಮಿಳ್ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಇದ್ದರು, ಕಮಲಹಾಸನ್ ಥರನೇ ಇದ್ದರು ಅವರು ಕೂಡ. ಸೊ ಹಾಗೆ ಹಲವಾರು ಜನ ಅದ್ಭುತ ಕಲಾವಿದರುಗಳು, ಇನ್ನೂ ಎಷ್ಟೊಂದು ಹೊಸ ಹೊಸ ಕಲಾವಿದರುಗಳಿದ್ದಾರೆ. ಐ ಆಮ್ ಶೋರ್ ಇವತ್ತು ನೃತ್ಯ ರೂಪಕ ಮಾಡಿರುವಂಥ ಎಷ್ಟೋ ಕಲಾವಿದರುಗಳು ಕೂಡ ಮುಂದೆ ಚಿತ್ರರಂಗಕ್ಕೆ ಬರ್ಬೋದೇನೋ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಮೋದ್ ಶೆಟ್ರಿಗೇನ್ರಿ ನನಗೆ ಹಾಯ್ ಮರ್ರೆ, ನೀವು ಹೇಗಳಿಗೂ ಬೈತಿದ್ರಿ ಎಲ್ಲ ನಮ್ಮ ಊರು ಬದಿಯರೆಲ್ಲ ಪಿಚ್ಚರ್ ಕಂತಲ್ಲ ಮರ್ರೆ, ನಾವು ಎಲ್ಲೆಲ್ಲ ಪಿಚ್ಚರಿಗೆಲ್ಲ ಬಂದ್ಕೊಂಡು ಒದ್ದಾಡ್ತಿತ್ತೆ, ನೀವು ಹಿಂಗೆ ಅಂತಿದ್ರಿ ಈಗ ಹೇಗೆ ಅಂದ್ರೆ. ಯಾಕೆಂದ್ರೆ ಈ ಸಲ ಗರುಡಗಮನ ಆಗಲಿ, ಗರುಡಗಮನ ವೃಷಭವಾಹನ ಆಗಲಿ, ಕಾಂತಾರ ಆಗಲಿ, ಕುಂದಾಪುರದಲ್ಲಿ ಅದು ಓಡದ್ದನ್ನಲ್ಲಿ ಹೇಳಿದ್ರೆ ಸಾಧಾರಣ ಬೆಂಗಳೂರಿಗೆ ಪಿಚ್ಚರ್ ಓಡ್ದಾಗಿತ್ತು ಆ ಪಾರ್ಟಿ. ಬಸ್ ಮಾಡ್ಕೊಂಡು ಇವತ್ತಿನ ಕಾಲದಂಗೆ ಎಲ್ಲರೂ ನಾವೆಲ್ಲ ಅಣ್ಣವ್ರ ಪಿಚ್ಚರಿಗೆ ರಾಜ್ಕುಮಾರ್ ಪಿಚ್ಚರಿಗೆಲ್ಲ ಬಸ್ಸಾಗಿ ಬತ್ತರಂಬ್ರೆ, ಟ್ರ್ಯಾಕ್ಟರ್ ಬತ್ತರಂಬ್ರೆ, ಎತ್ತಿನ ಗಾಡಿ ಮಾಡ್ಕೊ ಬತ್ತರಂಬ್ರ ಅಲ್ಲೆಲ್ಲ ಕತೆ ಕೇಂದಿದ್ದು. ಕಾಂತಾರದಾಗೆ ಊರು ಬದಿಗೆಲ್ಲ ಬಸ್ ಮಾಡ್ಕೊಂಡು ಬಿಗ್ ಸಿನಿಮಾಸಿಗೆ ವಿನಾಯಕ ಟಾಕೀಸಿಗೆ ಎಲ್ಲ ಬಂದು ಪಿಚ್ಚರ್ ಕಂಡ್ರನ್ನ ಹೇಳಿ ಆಯ್ತು ನಳೆ. ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮಾಡಿ ಊರು ಬದಿಯವರು ಊರು ಬದಿ ಮಕ್ಕಳೇನೋ ಪಿಚ್ಚರ್ ಮಾಡಿರು ಕೂಡಲೇ ಅದನ್ನು ಈ ಥರದಾಗೆ ಒಂದು ಮಂಡಿ ಮೇಲೆ ಬೆಚ್ಕೊಂಡು ನೀವು ಮೆರೆಸ್ತೀರಿ ಅಂತ ಹೇಳಿದ್ರೆ ಮತ್ತೆ ನಾವು ಇಂಥ ಪ್ರೋಗ್ರಾಮಿಗೆ ಬರದೇ ಬೇಕಾಗ್ತಾ.